ಇವತ್ತು ನಡುನಾಡಿನ ಅಭಿವೃದ್ಧಿಯ ಜೊತೆಗೆ ಗಡಿ ನಾಡಿನ ಅಭಿವೃದ್ಧಿ ಮತ್ತು ರಕ್ಷಣೆ ಮಾಡುವಂತ ಹೊಣೆಗಾರಿಕೆ ನಮ್ದಿದೆ ಅದಕ್ಕೆ ಈಗಾಗಲೇ ಗಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹಣವನ್ನು ಕೊಟ್ಟಿದ್ದೇವೆ ಆ ಭಾಗದ ಮೂಲಭೂತ ಸೌಕರ್ಯಗಳು ರಸ್ತೆ ಮತ್ತು ಎಲ್ಲ ಗಡಿ ಭಾಗದ ಸಂಪೂರ್ಣವಾಗಿರುವಂತ ಗ್ರಾಮಗಳ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿಗೆ ಈಗಾಗಲೇ ನಾವು ಕ್ರಮಗಳನ್ನ ತೆಗೆದುಕೊಂಡಿದ್ದೇವೆ ಮತ್ತು ಗಡಿ ಭಾಗದಲ್ಲಿ ನಮ್ಮ ಶಾಲೆಗಳನ್ನ ಉಳಿಸಿ ಬೆಳೆಸೋದಕ್ಕೆ ವಿಶೇಷವಾದಂತ ಅನುದಾನವನ್ನ ನಾನು ಕೊಡ್ಲಿದ್ದೇನೆ ಅನ್ನುವಂತ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅಷ್ಟೇ ಅಲ್ಲ ಗಡಿಯಿಂದ ಆಚೆ ನಮ್ಮವರಿದ್ದಾರೆ ಕನ್ನಡಿಗರಿದ್ದಾರೆ ಅಲ್ಲಿ ಅವರನ್ನ ಉಳಿಸ್ಕೋಬೇಕಾಯ್ತು ಅಲ್ಲಿ ಅವರ ಸಮಸ್ಯೆಗಳನ್ನು ನಿವಾರಿಸಿ ಅಲ್ಲಿಯ ಕನ್ನಡದ ಭಾಷೆಯನ್ನು ಬೆಳೆಸುವಂತ ಸಾಹಿತ್ಯವನ್ನ ಬೆಳೆಸುವಂತ ಶಾಲೆಗಳನ್ನು ಉಳಿಸುವಂತ ಆ ಎಲ್ಲ ಕೆಲಸಗಳನ್ನ ನಮ್ಮ ಸರ್ಕಾರ ಖಂಡಿತವಾಗು ಮಾಡ್ತೇವೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಾನು ಇಷ್ಟ ಹೇಳಿ ಬಯಸ್ತೇನೆ ಈ ಸಮ್ಮೇಳನ ಬಹಳ ಅದ್ಭುತವಾಗಿದೆ ಅತಿ ಹೆಚ್ಚು ಗೋಷ್ಠಿಗಳಿದೆ ಇದರ ಸಂಪೂರ್ಣವಾಗಿ ಈ ಗೋಷ್ಠಿಗಳನ್ನ ಎಲ್ಲರೂ ಕೂಡ ಭಾಗವಹಿಸ್ಬೇಕು ಕೇವಲ ಉದ್ಘಾಟನೆ ಮತ್ತು ಸಮಾರೋಪ ಅಲ್ಲ ಎಲ್ಲ ಗೋಷ್ಠಿಯಲ್ಲಿ ಭಾಷ ಭಾಗವಹಿಸಿ ಸಾಹಿತಿಗಳು ಹಿರಿಯರು ಏನ್ ಹೇಳ್ತಾರೆ ಅದನ್ನ ತಿಳ್ಕೊಂಡು ನಾವು ಕೂಡ ಸರ್ಕಾರ ನಿಮ್ಮ ಗೋಷ್ಠಿಯಲ್ಲ ನಿರ್ಣಯ ಮತ್ತು ಸಮ್ಮೇಳನ ನಿರ್ಣಯವನ್ನ ನಾವು ಕೂಡ ಚಾಚು ತಪ್ಪದೆ ಅದನ್ನ ಪಾಲನೆಯನ್ನ ನಮ್ಮ ಸರ್ಕಾರ ಖಂಡಿತವಾಗೂ ಮಾಡ್ತದೆ ಅನ್ನುವಂತ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಈ ಸಮ್ಮೇಳನ ಇದೊಂದು ನಮ್ಮ ಕನ್ನಡ ಕನ್ನಡದ ಸಾಹಿತ್ಯ ಕನ್ನಡದ ಭಾಷೆಯ ಭವಿಷ್ಯವನ್ನ ಬರೆಯುವಂತ ಉತ್ಕೃಷ್ಟವಾದಂತ ಸಾಹಿತ್ಯದ ರಚನೆ ಮಾಡುವಂತ ಮತ್ತು ಕನ್ನಡಿಗರ ಬದುಕನ್ನ ಕಟ್ಟಿಕೊಡುವಂತ ಒಂದು ಸಾಹಿತ್ಯ ಸಮ್ಮೇಳನದ ವೇದಿಕೆ ಆಗ್ಲಿ ಈ ವೇದಿಕೆಯಿಂದ ನಮ್ಮ ಕನ್ನಡದ ಭವಿಷ್ಯ ಕನ್ನಡದ ಕನ್ನಡಿಗರ ಬದುಕು ಅದು ಅತ್ಯಂತ ಸುಸ್ಥಿರ ಮತ್ತು ಅಭಿವೃದ್ಧಿ ಪರವಾಗಿ ನವ ಕರ್ನಾಟಕ ನಿರ್ಮಾಣಕ್ಕಾಗಿ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ತಮ್ಮ ಕೊಡುಗೆಗಳನ್ನ ಇವತ್ತು ಈ ಗೋಷ್ಠಿಗಳ ಮುಖಾಂತರ ಕೊಡ್ಲಿ ನವ ಕರ್ನಾಟಕದಿಂದ ಭಾರತ ನಿರ್ಮಾಣಕ್ಕೆ ನಮ್ಮ ಸಂಕಲ್ಪ ಇದೆ ಅದಕ್ಕೆ ಸಮಸ್ತ ಕನ್ನಡಿಗರ ಆಶೀರ್ವಾದವನ್ನ ಮಾರ್ಗದರ್ಶನವನ್ನ ನಾನು ಕೋರ್ತಾ ಇದ್ದೇನೆ ಅನ್ನುವಂತಹ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಸ್ತಾರ ನ್ಯೂಸ್ ನಿಖರ ಜನಪರ